ಇದೇ ವಿಚಾರವಾಗಿ ಉಡುಪಿ ಕಾಲೇಜು ವಿಚಾರವಾಗಿ ಒಂದು ವಿವಾಹಾತ್ಮಕ ಪೋಸ್ಟನ್ನು ಟ್ವಿಟರ್ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಲಾಗಿತ್ತು ಬಿ ಜೆ ಪಿಯ ಕಾರ್ಯಕರ್ತೆ ಶಕುಂತಲಾ ಅನ್ನೋರು ಅವರ ಬಂಧನವನ್ನು ಬೆಂಗಳೂರು ಪೊಲೀಸರು ಮಾಡಿದ್ದಾರೆ ಎಸ್ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಬಿ ಜೆ ಪಿ ಕಾರ್ಯಕರ್ತೆ ಶಕುಂತಲಾ ಅನ್ನೋರನ್ನು ಪೊಲೀಸರು ಬಂಧಿಸಿದ್ದಾರೆ ಶಕುಂತಲಾ ಅನ್ನೋರು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಟ್ವಿಟರ್ ಹಾಗೂ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟನ್ನು ಮಾಡಿದರು ಟ್ವೀಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೊಸೆ ಅಥವಾ ಹೆಂಡತಿಗೆ ಈ ರೀತಿ ಆಗಿದ್ರೆ ಏನು ಮಾಡ್ತಾಯಿದ್ರಿ ಮಕ್ಕಳಾಟ ಅಂತ ಹೇಳ್ತಾ ಇದ್ರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸಿ ಎಂ ವಿರುದ್ಧ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೂರು ದಾಖಲಿಸ್ಕೊಂಡು ಹೈಗ್ರೌಂಡ್ ಪೊಲೀಸರು ಬಿ ಜೆ ಪಿ ಕಾರ್ಯಕರ್ತ ಶಕುಂತಲಾ ಅವರನ್ನು ಬಂಧಿಸಿದರು ಇನ್ನು ಪ್ರಕರಣದ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ತುಮಕೂರು ಬಿ ಜೆ ಪಿಯ ಏನು ಘಟಕ ಮಹಿಳಾ ಮೋರ್ಚಾ ಪ್ರತಿಭಟನೆ ಏನು ಮಾಡಿತ್ತು ಆ ಪ್ರತಿಭಟನೆಯಲ್ಲೂ ಕೂಡ ಶಕುಂತಲಾ ಭಾಗಿಯಾಗಿದ್ದರು ಮುಂದುವರೆದು ಟ್ವೀಟ್ನಲ್ಲಿ ಮುಸ್ಲಿಂ ಯುವತಿಯರು ಹಿಂದೂ ಯುವತಿಯರ ನಗ್ನಚಿತ್ರ ವಿಡಿಯೋ ಮಾಡಿದ್ದು ತಮಾಷೆಯ ಮಕ್ಕಳಾಟ ಎನ್ನುತ್ತಿರುವ ಕಾಂಗ್ರೆಸ್ ಮತ್ತದರ ಅನುಯಾಯಿಗಳು ಅನ್ಯಾಯವಾದ ಹೆಣ್ಣು ಮಕ್ಕಳು ಬರೆದಿರ್ತಕ್ಕಂಥ ದೂರು ಕೂಡ ನಕಲಿ ಎಂದು ಹೇಳ್ತಾರೆಯೇ ಅಂತ ಪ್ರಶ್ನೆಯನ್ನು ಮಾಡಿದರು ಈ ಏನು ಶಕುಂತ ನಟರಾಜರನ್ನು ಅರೆಸ್ಟ್ ಮಾಡಲಾಗಿತ್ತು ಅವರನ್ನು ಈಗ ಪೊಲೀಸ್ ಸ್ಟೇಷನಲ್ಲೇ ಜಾಮೀನು ಕೂಡ ನೀಡಲಾಗಿದೆ ಐಗ್ರೌಂಡ್ ಸ್ಟೇಷನ್ ಪೊಲೀಸ್ ಪೊಲೀಸರು ಕರೆದು ಅಲ್ಲೇ ವಿಚಾರಣೆಯನ್ನು ಮಾಡಿ ಈ ವೇಳೆ ಅವರು ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ ಶಕುಂತಲಾ ಅವರು ಸಿ ಎಂ ಕುಟುಂಬದ ಮಹಿಳೆಯರ ಬಗ್ಗೆ ವೈಯಕ್ತಿಕವಾಗಿ ಟ್ವೀಟ್ ಮಾಡಿದ್ದು ತಪ್ಪು ಇನ್ನು ಮುಂದೆ ಹೀಗೆ ಮಾಡದಂತೆ ಬುದ್ಧಿವಾದ ಹೇಳಿ ಶಕುಂತಲಾ ನಟರಾಜರನ್ನ ಕಳಿಸಿದ್ದಾರೆ ಪೊಲೀಸರು ಮತ್ತೊಂದು ಕಡೆ ಶಕುಂತಲಾ ಅವರ ಬಂಧನಕ್ಕೆ ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರು ಆಕ್ರೋಶವನ್ನು ಟ್ವಿಟರ್ನಲ್ಲಿ ವ್ಯಕ್ತಪಡಿಸಿದರು ವಿಶೇಷವಾಗಿ ಚಕ್ರವರ್ತಿ ಸೂಲು ಬೆಲೆ ಈ ವಿಚಾರವಾಗಿ ಟ್ವೀಟ್ ಮಾಡಿದರು ಬಾಂಧವರು ಮಾಡಿದರೆ ಮಕ್ಕಳಾಟ ಅದನ್ನು ಪ್ರಶ್ನೆ ಮಾಡಿದರೆ ಕಾಂಗ್ರೆಸ್ಸಿಗರ ಹಾರಾಟ ಚೀರಾಟ ಹಿಟ್ಲರ್ ಸರ್ಕಾರದ ನಾನಾ ಮುಖಗಳು ಇದು ಅಂತ ಟ್ವೀಟ್ ಮಾಡಿದರು ಇನ್ನೂ ಅರವತ್ತು ದಿನ ಅಷ್ಟೇ ಅರುವತ್ತು ತಿಂಗಳು ಬಾಕಿ ಇದೆಯಲ್ಲಪ್ಪ ಅಂತ ಚಕ್ರವರ್ತಿ ಸೂಲ್ ಬೆಲೆ ಆಕ್ರೋಶವನ್ನು ಹೊರಹಾಕಿದರು ಸಾಕಷ್ಟು ಬಿ ಜೆ ಪಿ ನಾಯಕರು ಈ ಒಂದು ಟ್ವೀಟನ್ನು ಶೇರ್ ಮಾಡಿದರು ಯತ್ನಾಳ್ ಸೇರಿದಂತೆ ಸಾಕಷ್ಟು ನಾಯಕರು ಐ ಸ್ಟ್ಯಾಂಡ್ ವಿತ್ ಶಕುಂತಲಾ ಅಂತ ಚಕ್ರವರ್ತಿ ಸೂಲ್ ಬೆಲೆ ಟ್ವೀಟನ್ನು ಮಾಡಿದರು ಸೊ ಸಿ ಎಮ್ ಹಾಗೂ ಸಿ ಎಂ ಕುಟುಂಬದ ವಿರುದ್ಧ ಅವಹೇಳನಕಾರಿಯಾಗಿ ಅವರು ಪೋಸ್ಟನ್ನು ಹಾಕಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಕರೆಸಿ ಅರೆಸ್ಟ್ ಮಾಡಿ ಮುಚ್ಚಳಿಕೆ ಬರ್ಕೊಂಡು ಈಗ ಬಿಟ್ಟು ಕಳಿಸಿದ್ದಾರೆ ಶಕುಂತಲಾ ಅವರ ವಿಚಾರವನ್ನು ಸಾಕಷ್ಟು ಪರವಿರೋಧ ಚರ್ಚೆ ಆಗ್ತಾಯಿದೆ ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಎಸ್